ಫೋಕ್ಸ್ ವ್ಯಾಗನ್ ವಿಂಟೋ 2015 ಮಾಡಲ್ ಹೈಲೈನ್ ಜೀರೋ ಡೌನ್ ಪೇಮೆಂಟ್ ಸರ್. ಡೀಸೆಲ್ ವೆರೈಟಿ ಹೋಂಡಾ ಅಮೇಸ್ 2018 ಮಾಡಲ್ ಡೀಸೆಲ್ ಜೀರೋ ಡೌನ್ ಪೇಮೆಂಟ್ ಇಸ್ ಆಟೋಮೆಟಿಕ್ 2018 ಮಾಡಲ್ ಜೀರೋ ಡೌನ್ ಪೇಮೆಂಟ್ 2014 ಮಾಡಲ್ ಟಾಪ್ ಎಂಡ್ ಮಾಡಲ್ ಡೀಸೆಲ್ ವೇರಿಯಂಟ್ ಜೀರೋ ಡೌನ್ ಪೇಮೆಂಟ್ ಮತ್ತೊಂದು 2015 ಮಾಡಲ್ ಸಿಂಗಲ್ ಓನರ್ ಜೀರೋ ಡೌನ್ ಪೇಮೆಂಟ್ 16 ಮಾಡಲ್ ಇಕೋ ಸ್ಪೋರ್ಟ್ಸ್ ಬ್ಲಾಕ್ ಕಲರ್ ಜೀರೋ ಡೌನ್ ಪೇಮೆಂಟ್ ಸರ್ ಮಾರುತಿ ಶಿಫ್ಟ್ ಡಿಸೈರ್ ZXI ಆಟೋಮೆಟಿಕ್ 2018 ಮಾಡಲ್ ಜೀರೋ ಡೌನ್ ಪೇಮೆಂಟ್ ರೆಕ್ಸ್ಟಾನ್ 8 ಸೀಟರ್ ಫುಲ್ಲಿ ಲೋಡೆಡ್ ಗಾಡಿ ಸರ್ ಜೀರೋ ಡೌನ್ ಪೇಮೆಂಟ್ 2015 ಮಾರುತಿ ವ್ಯಾಗನರ್ VXI 2012 ಮಾಡಲ್ ಜೀರೋ ಡೌನ್ ಪೇಮೆಂಟ್ ಸರ್ ತುಂಬಾ ಜನ ಕೇಳ್ತಾ ಇರ್ತಾರೆ ಸ್ಕಾರ್ಪಿಯೋ ಬೇಕು ಅಂತ. ಸೊ ಅವ್ರಿಗೋಸ್ಕರ ಈ ವೆಹಿಕಲ್ ಅಲ್ಲಿ ನಿಮ್ಗೆ 4 ಬ್ರ್ಯಾಂಡ್ ನ್ಯೂ ಕಂಡೀಷನ್ 100-100% 4 MRF ಕಂಪನಿ ಟೈರು ಕೂಡ ಫಿಟ್ ಆಗಿರುತ್ತೆ. ಸೊ ಮಾಡೆಲ್ ಹಳೇದಾಗಿರ್ಬೋದು ಬಟ್ ಗಾಡಿ ಮಾತ್ರ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇರುತ್ತೆ. ಏನ್ ಮಾಡೆಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2004 ಮಾಡಲ್, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸರ್ ಇದು ಬಂದ್ಬಿಟ್ಟು ಗಾಡಿ ಪ್ರೈಸಿಂಗ್ ಜಾಸ್ತಿ ಹೇಳ್ತಾ ಇಲ್ಲ ಸರ್, 2,20,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ ವ್ಯೂವರ್ಸ್ ಯಾರಾದ್ರೂ ಬಂತು ಅಂತ ಹೇಳಿದ್ರೆ 1,80,000 ರೂಪಾಯಿಗೆ ಈ ಗಾಡಿಯನ್ನು ಕೊಡ್ತೀನಿ ಸರ್. 1,80,000 ರೂಪಾಯಿಗೆ ಕಂಪ್ಲೀಟ್ ಫ್ಯಾಮಿಲಿ ಗಾಡಿ. ಒಂದು 8 ಜನ ಯಾರೆಲ್ಲಾರು ಹೋಗ್ಬೇಕು ಅಂತ ಹೇಳಿದ್ರೆ ಪೂರ್ತಿ ಎಲ್ಲ 8 ಜನನು ಕೂಡ ಸೇರಿ ಹೋಗ್ತಾ ಇರ್ಬೋದು. ಸೊ 1,80,000 ರೂಪಾಯಿಗೆ ಸ್ಕಾರ್ಪಿಯೋ ಕೂಡ ಇವ್ರ ಹತ್ರ ನಿಮಗೆ ಸಿಗ್ತಾ ಇತ್ತು. ಒಂದು ಗಾಡಿ ನಮ್ಮ ಹತ್ರ ಇದೆ, ವೋಲ್ಸ್ ವ್ಯಾಗನ್ ವಿಂಟೋ ಹೈಲೈನ್ 2015 ಮಾಡಲ್ ಸರ್. ಈ ಗಾಡಿ ಬಂದು ಡೀಸೆಲ್ ವೇರಿಯಂಟು, ಇದು ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಗಾಡಿ ನೋಡ್ಬೋದು ನೀವು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಅಲಾಯ್ ವೀಲ್ಸು, ಏರ್ ಬ್ಯಾಗು ಎಲ್ಲ ಬರ್ತದೆ ಗಾಡಿನಲ್ಲಿ. ಸಿಟಿಯಲ್ಲಿ ಮೈಲೇಜ್ ನಿಮಗೆ 18, ಹೈವೇ 20 ಬರ್ತದೆ. ಗಾಡಿ ನೋಡ್ಬೋದು ಒಳ್ಳೆ ಕಂಡೀಷನಲ್ಲಿದೆ, ಎಲ್ಲ ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಇದೆ ಈ ಗಾಡಿ. ಓಕೆ, ಏನು ಮಾಡಲ್ ಸರ್ ಇದು? 15 ಮಾಡಲ್, 2015 ಮಾಡಲ್ ಸರ್ ಇದು ವಿಂಟೋ ಹೈಲೈನ್. ಓಕೆ, ಏನು ಕೋಟಿಂಗ್ ಪ್ರೈಸ್ ಇದೆ ಸರ್? ಇದು ಬಂದ್ಬಿಟ್ಟು 5,30,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಯಾರಾದರೂ ವ್ಯೂವರ್ಸ್ ಬಂತು ಅಂತ ಹೇಳಿದ್ರೆ ರೀಸನಬಲ್ ಆಗಿ ಮಾಡ್ಕೊಳ್ಳೋಣ ಸರ್. ಓಕೆ, ಲೋನ್ ಅಮೌಂಟ್ ಎಷ್ಟಾಗುತ್ತೆ ಸರ್? ಇದು ಜೀರೋ ಡೌನ್ ಪೇಮೆಂಟಲ್ಲಿ ಮಾಡ್ಕೊಡ್ತೀನಿ ಸರ್. ಈ ಗಾಡಿ ಪ್ರೊಫೈಲ್ ಚೆನ್ನಾಗಿರಬೇಕು, ಸ್ಯಾಲ್ರಿ ಚೆನ್ನಾಗಿರ್ಬೇಕು ಸರ್, ಅಂಥವ್ರಿಗೆ ಜೀರೋ ಡೌನ್ ಪೇಮೆಂಟಲ್ಲಿ ಮಾಡ್ಕೊಡ್ತೀವಿ ಸರ್. ಈ ಗಾಡಿ i20 ಕೇಳ್ತಾ ಇದ್ರು, ಭಾಳ ಜನ ಡೀಸೆಲ್ ಅಂತ ಹೇಳ್ಬಿಟ್ಟು ಅಂಥವ್ರಿಗೆ ಈ ಡೀಸೆಲ್ 2011 ಮಾಡಲ್ ಸಿಂಗಲ್ ಓನರ್ ಸ್ಪೋರ್ಟ್ಸ್ ವೇರಿಯಂಟ್ ತೊಗೊಬಂದಿದ್ದೀವಿ ಸರ್. ಇದು ಡೀಸೆಲ್ ವೇರಿಯಂಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ಮತ್ತು ಒಂದು ಏರ್ ಬ್ಯಾಗ್ ಬರ್ತದೆ, ಅಲಾಯ್ ವೀಲ್ಸ್ ಬರ್ತದೆ ಸರ್. ಈ ಗಾಡಿ ಮೈಲೇಜ್ ಬಂದ್ಬಿಟ್ಟು ಸಿಟಿನಲ್ಲಿ 18 ಬರ್ತದೆ, ಹೈವೇ 20 ಬರ್ತದೆ. ಈ ಗಾಡಿ ಪ್ರೈಸು 3.5 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ವ್ಯೂವರ್ಸ್ ಯಾರಾದರೂ ಬಂತು ಅಂತ ಹೇಳಿದ್ರೆ ರೀಸನಬಲ್ ಆಗಿ ಮಾಡಿಕೊಡ್ತೀವಿ ಸರ್. ಈ ಗಾಡಿ ಪ್ರೈಸ್ ಡೀಸೆಲ್ ಪೆಟ್ರೋಲ್ ಇದು? ಡೀಸೆಲ್ ಸರ್ ಇದು. ಡೀಸೆಲ್ ಇಂಜಿನ್ ಇರುತ್ತೆ. ಓಕೆ, ಅದೇ ಥರ ನಿಮ್ಮ ಹತ್ರ ಒಂದು ಇಕೋ ಸ್ಪೋರ್ಟ್ಸ್ ಇರುತ್ತೆ, ಟೈಟೇನಿಯಮ್ ಇದು ಸರ್? ಇದು ಬಂದ್ಬಿಟ್ಟು 2014 ಮಾಡಲ್ ಫೋರ್ಡ್ ಇಕೋ ಸ್ಪೋರ್ಟು, ಟೈಟೇನಿಯಮ್, 6 ಏರ್ ಬ್ಯಾಗ್ಸ್, ಪುಷ್ ಬಟನ್ ಸ್ಟಾರ್ಟ್ ಸರ್. ಈ ಗಾಡಿ ಬಂದ್ಬಿಟ್ಟು ಸರ್ ಸಿಟಿಯಲ್ಲಿ ಮೈಲೇಜು 18, ಹೈವೇ 20 ಬರ್ತದೆ ಸರ್. ಈ ಗಾಡಿನಲ್ಲಿ ಫೀಚರ್ಸ್ ಬಂದ್ಬಿಟ್ಟು 6 ಏರ್ ಬ್ಯಾಗ್ಸ್, ಅಲಾಯ್ ವೀಲ್ಸ್, ABS, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರ್ತದೆ. ಗಾಡಿ ನೋಡ್ಬೋದು ನೀವು, ಒಳ್ಳೆ ಮೆಂಟ್ ಕಂಡೀಷನಲ್ಲಿ ಇದೆ. ಗಾಡಿ ತೊಗೊಂಡ್ಬಿಟ್ಟು ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಗಾಡಿ ಕಂಡೀಷನಲ್ಲಿ ಇದೆ ಸರ್ ಈ ಗಾಡಿ. ಓಕೆ, ಏನು ಕಾಸ್ಟ್ ಬೀಳುತ್ತೆ ಸರ್? ಇದು ಬಂದ್ಬಿಟ್ಟು 5,95,000 ಕೋಟ್ ಮಾಡ್ತಾ ಇದ್ದೀವಿ. ಇದಕ್ಕೆ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ಕೊಡೋಣ. ಮತ್ತು ಈ ಗಾಡಿಗೆ ಲೋನು ಯಾರಾದರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 80% ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. 80% ಲೋನ್ ಆಗುತ್ತೆ. ಓಕೆ ಸರ್, ಪಕ್ಕದಲ್ಲಿ ಒಂದು ಬ್ರೆಜಾ ಕೂಡ ಇರುತ್ತೆ ನಿಮ್ಮ ಹತ್ರ, ಇದು ಸರ್? ಸರ್ ಇದು ನೆಕ್ಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಬ್ರಿಜಾ ಆಟೋಮೆಟಿಕ್ ಸರ್ ಇದು. ಓಕೆ, ZDI+ ಗಾಡಿ ಇದು. ಮಾಡಲ್ ಸರ್? 2018 ಮಾಡಲ್, ಸಿಂಗಲ್ ಓನರ್ ಗಾಡಿ ಸರ್ ಇದು. ಗಾಡಿನಲ್ಲಿ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಅಲಾಯ್ ವೀಲ್ಸು, ಏರ್ ಬ್ಯಾಗು, ABS ಎಲ್ಲ ಬರ್ತದೆ. ಮತ್ತು ಮೈಲೇಜ್ ಕೇಳೋಕೆ ಹೋದರೆ ಸರ್ ಇದು 18 ಬರ್ತದೆ, ಹೈವೇ 20 ಬರ್ತದೆ. ಓಕೆ ಸರ್, ಈ ಗಾಡಿಗೂ ನಿಮಗೆ 80% ಗಂಟ ಲೋನ್ ಮಾಡಿಸ್ಕೊಡ್ತೀನಿ. ಈ ಗಾಡಿ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀವಿ 9.5 ಲಕ್ಷ ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ಯಾರಾದರೂ ನಿಮ್ಮ ಕಡೆಯಿಂದ ವ್ಯೂವರ್ಸ್ ಬಂತು ಅಂತ ಹೇಳಿದ್ರೆ ಒಂದು ಬೆಸ್ಟ್ ಆಫರ್ ಮಾಡಿಕೊಡ್ತೀನಿ ಸರ್ ಈ ಗಾಡಿ. 9.5 ಆಸ್ಕಿಂಗ್ ಪ್ರೈಸು ನೆಗೋಷಿಯಬಲ್ ಆಗುತ್ತೆ? ಆಗ್ತದೆ ಸರ್, ಖಂಡಿತವಾಗ್ಲೂ ಆಗ್ತದೆ. ಮತ್ತು ಈ ಗಾಡಿಗೂ 80% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ಸಿಬಿಲ್ ತುಂಬಾ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟಲ್ಲೂ ಕೂಡ ಆಗುತ್ತೆ? ಹೌದು ಸರ್, ಸಿಬಿಲ್ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಜೀರೋ ಡೌನ್ ಪೇಮೆಂಟಲ್ಲಿ ಮಾಡಿಕೊಡ್ತೀನಿ ಸರ್. ಅದು 2 ದಿವಸದಲ್ಲಿ ಮಾಡಿಕೊಡ್ತೀನಿ. ಓಕೆ ಸೂಪರ್. ಹಾಗಿದ್ರೆ ಸರ್ ನೆಕ್ಸ್ಟ್ ವೆಹಿಕಲ್ ನಿಮ್ಮ ಹತ್ರ ಮತ್ತೊಂದು ಇಕೋ ಸ್ಪೋರ್ಟ್ಸ್ ಇದೆ ಸರ್. ಇನ್ನೊಂದು ಸರ್, ಈ ವಿಡಿಯೋದಲ್ಲಿ ಸರ್ ನಮ್ಮ ಹತ್ರ ಸುಮಾರು 3 ಇಕೋ ಸ್ಪೋರ್ಟ್ಸ್ ಇದ್ದಾರೆ. ಕಸ್ಟಮರ್ ಚಾಯ್ಸ್, ಯಾವ ಕಲರ್ ಬೇಕು ಅಂತಾರೆ ಆ ಕಲರ್ ಕೊಡೋಣ. ಬ್ಲ್ಯಾಕ್ ಇದೆ, ಆರೆಂಜ್ ಇದೆ, ಮಶ್ರೂಮ್ ಕಲರ್ ಇದೆ ಸರ್. ಇದು ಬಂದ್ಬಿಟ್ಟು 2015 ಮಾಡಲ್ ಸಿಂಗಲ್ ಓನರ್ ಟೈಟೇನಿಯಮ್ ಸರ್ ಇದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಬರ್ತದೆ. ಸಿಂಗಲ್ ಓನರ್ ಆಗಿದೆ. ಇದು ಬಂದು ನಿಮಗೆ ಗಾಡಿ ಪ್ರೈಸಿಂಗ್ ಕೋಟ್ ಮಾಡ್ತಾ ಇದ್ದೀವಿ 6,25,000 ಕೋಟ್ ಮಾಡ್ತಾ ಇದ್ದೀವಿ ಸರ್. ನಿಮ್ಮ ಕಡೆಯಿಂದ ವ್ಯೂವರ್ಸ್ ಯಾರಾದರೂ ಬಂತು ಅಂತ ಹೇಳಿದ್ರೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿ ಕೊಡೋಣ. ಮತ್ತು ಈ ಗಾಡಿಗೂ 80% ಲೋನ್ ಆಗ್ತದೆ ಸರ್. 80% ಲೋನ್ ಇದಕ್ಕೂ ಕೂಡ ಆಗುತ್ತೆ. ಓಕೆ, ಹಾಗೆ ನಿಮ್ಮ ಹತ್ರ ಒಂದು ಮರ್ಸಿಡಿಸ್ ಬೆನ್ಸ್ ಸಿ ಕ್ಲಾಸ್ ಇರುತ್ತೆ, ಈ ಡೀಟೇಲ್ಸ್ ಏನು ಸರ್? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ ಸರ್, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಮಾರ್ಕೆಟ್ ಬಂದ್ಬಿಟ್ಟು ನಿಮಗೆ 12.5 ಲಕ್ಷ ರೂಪಾಯಿ, 13 ಲಕ್ಷ ರೂಪಾಯಿ ಇದೆ.
ಈ ಗಾಡಿ ಎಂ ಎಸ್ ಕಾರ್ ವರ್ಲ್ಡ್ ಅಲ್ಲಿ ಕೊಡ್ತಾ ಇದ್ದೀವಿ ನಾವು, ಕೇವಲ ಗಣೇಶ ಹಬ್ಬಕ್ಕೆ ಆಫರ್ ಅಂತ ಹೇಳ್ಬಿಟ್ಟು 9.5 ಲಕ್ಷ ರೂಪಾಯಿ ಕೊಡ್ತೀವಿ ಸರ್. ಈ ಗಾಡಿ 9.5 ಲಕ್ಷ ರೂಪಾಯಿಗೆ 2011 model ಸಿಂಗಲ್ ಓನರ್ ವೆಹಿಕಲ್ ಸರ್, ಮರ್ಸಿಡಿಸ್ ಬೆನ್ CDI ಡೀಸೆಲ್ ಎಂಜಿನ್. ಓಕೆ, ಇದರಲ್ಲಿ ಫೀಚರ್ಸ್ ಕೇಳಿದ್ರೆ ಏನೇನು ಬರ್ತದೆ ಸರ್? ಇದರಲ್ಲಿ ಇಂಟೀರಿಯರ್ ಕೂಡ ತೋರಿಸ್ಬಿಡೋಣ. ಸೊ ವೀಕ್ಷಕರಲ್ಲೇ ನೋಡ್ತಾ ಇದ್ದೀರಲ್ಲ, ತುಂಬಾನೇ ಲಕ್ಸುರಿ ಕಾರ್ ಅಂತ ಹೇಳಿದ್ರೆ ಮರ್ಸಿಡಿಸ್ ಬೆನ್ಸು, ಅದರಲ್ಲೂ ಮಾಡೆಲ್ ಗಾಡಿ 2011 model. ಎಕ್ಸ್ಟ್ರಾ ಫಿಟೆಡ್, ನಿಮಗೆ ಲೆದರ್ ಸೀಟ್ ಕವರ್ಸ್ ಎಲ್ಲ ಇದೆ. ಗಾಡಿ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಶೋರೂಮಿಂದ ಈಗಲೇ ಇಳ್ಸಂಗಿರಿದೆ. 11 model ಗಾಡಿ, ಬಟ್ ನೋಡೋಕ್ಕೆ ನಿಮಗೆ ಇವತ್ತುವರೆಗೂ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಈ ಗಾಡಿ ನಿಂತಿದೆ. ಸೊ ಗಾಡಿಗಳು ಬೇಕಂದ್ರೆ ನಿಮಗೆ ಬೇಕಾದ ಸಿಗುತ್ತೆ. ಮತ್ತು ಇದರಲ್ಲಿ ಸನ್ ರೂಫ್ ಎಲ್ಲ ಬರ್ತದೆ ಸರ್, 8 airbags ಬರ್ತದೆ ನಿಮಗೆ. ಆಟೋ ಆಟೋಮೆಟಿಕ್ ಗಾಡಿ ಇದು, ಆಟೋಮೆಟಿಕ್ ಸರ್, E250 ಸರ್ ಇದು. ಓಕೆ, ಸೊ ವೀಕ್ಷಕರ ಗಾಡಿ ಅಂತ ಹೇಳಿದರೆ ನಿಮಗೆ ಮಾರ್ಕೆಟಲ್ಲಿ ಸಾಕಾದಷ್ಟು ಗಾಡಿಗಳು ಸಿಗುತ್ತೆ, ಬಟ್ ಈ ಥರ ನಿಮಗೆ ಕ್ಲಾಸಾಗಿ ಮೇಂಟೈನ್ಡ್ ಆಗಿರೋ ಗಾಡಿ ಸಿಗೋದು ತುಂಬಾ ಅಪರೂಪ. ಈ ಗಾಡಿ ತೊಗೋಬೇಕು ಅಂತ ನೀವೇನಾರ ಇಂಟ್ರೆಸ್ಟೆಡ್ ಇದ್ದರೆ ದಯವಿಟ್ಟು MS ಕಾರ್ ವರ್ಲ್ಡ್, ಬನ್ನರ್ಘಟ್ಟ ಮೇನ್ ರೋಡ್, ರಂಕಾ ಕಾಲೋನಿ, MS ಕಾರ್ ವರ್ಲ್ಡಲ್ಲಿ ಈ ಕಾರ್ ಇರುತ್ತೆ. ನೀವೇನೋ ಇಂಟ್ರೆಸ್ಟೆಡ್ ಇದ್ದರೆ ಕೆಳಗಡೆ ನಂಬರೆಲ್ಲ ಕೊಟ್ಟಿರ್ತೀನಿ, ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ ಜಸ್ಟ್ ಒನ್ಸ್ ವಿಸಿಟ್ ಮಾಡಿ ಗಾಡಿಯೆಲ್ಲ ಹೇಗಿರುತ್ತೆ ಅಂತ ದಯವಿಟ್ಟು ನೋಡಿ. ಸರ್, ನೆಕ್ಸ್ಟ್ ಗಾಡಿ ಹಾಗೆ ನಿಮ್ಮ ಹತ್ರ ಒಂದು SX4 ಕೂಡ ಇರುತ್ತೆ. ಇದು ಡೀಸೆಲ್ ಪೆಟ್ರೋಲ್, ಮತ್ತೆ ಏನು ಮಾಡೆಲ್ ಇದು ಸರ್? ಇದು 2010 model ZXI ಆಟೋಮೆಟಿಕ್ ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ, ಈ ಗಾಡಿ ಬಂದ್ಬಿಟ್ಟು ಸಿಂಗಲ್ ಓನರ್ ಆಗಿರ್ತದೆ ಸರ್. ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು ನಿಮಗೆ 3.5 ಲಕ್ಷ ಹೇಳ್ತಾ ಇದ್ದೀವಿ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಇದು ಆಟೋಮೆಟಿಕ್ ವೇರಿಯಂಟ್ ZXI ಸರ್, ಸಿಂಗಲ್ ಓನರ್ ಆಟೋಮೆಟಿಕ್ ಗೇರ್ ಸಿಸ್ಟಮ್ ಇದು. ಓಕೆ, ಸೊ ನೋಡ್ತಾ ಇದ್ದೀರಲ್ಲ, ZXI ಅಂತ ಹೇಳಿದರೆ ಟಾಪ್ ಆ್ಯಂಡ್ ವೇರಿಯಂಟು, ಟೈರು ಕೂಡ ಆಲ್ಮೋಸ್ಟ್ 80-90% ಟೈರು ಕೂಡ ಇರುತ್ತೆ. ವೈಟ್ ಕಲರಲ್ಲಿ ಗಾಡಿ ಮಾತ್ರ ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್, ಹೇಳೋ ಪ್ರೈಸಲ್ಲಿ ನಿಮಗೆ ಸ್ಲೈಟ್ಲಿ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ಸರ್, ನೆಕ್ಸ್ಟು ಮತ್ತೆ ಒಂದು ನಿಮ್ಮ ಹತ್ರ ಡಿಸೈರ್ ಇರುತ್ತೆ ಮಾಡಲ್ ಗಾಡಿ, ಏನಿದೆ ಸರ್? ಇದು 2018 model ಸಿಂಗಲ್ ಓನರ್ ಸರ್, ಇದು ಆಟೋಮೆಟಿಕ್ ವೇರಿಯಂಟು. ಓಕೆ, ಶಿಫ್ಟ್ ಡಿಸೈರ್ ZXI, ಇದರಲ್ಲೂ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಪುಷ್ ಬಟನ್ ಸ್ಟಾರ್ಟು, ಏರ್ ಬ್ಯಾಗ್, ಅಲಾಯ್ ವೀಲ್ಸ್ ಎಲ್ಲ ಬರ್ತದೆ. ಈ ಗಾಡಿ ಬಂದ್ಬಿಟ್ಟು ಕೋಟ್ ಮಾಡ್ತಾ ಇದ್ದೀವಿ 6,85,000 ಕೋಟ್ ಮಾಡ್ತಾ ಇದ್ದೇವೆ. ಯಾರಾದರೂ ಪ್ರೊಫೈಲ್ ಚೆನ್ನಾಗಿರೋರಿಗೆ ಸರ್ 0 down payment ಅಲ್ಲಿ ಈ ಗಾಡಿ ಮಾಡಿಕೊಡ್ತೀನಿ ಸರ್. ಓಕೆ, ಇದಕ್ಕೂ ಕೂಡ ಆರಾಮಾಗಿ 0 down payment ಕೂಡ ಆಗುತ್ತೆ. ಗಾಡಿ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಈ ಕಲರ್ ನಿಮಗೆ ಮಾರ್ಕೆಟಲ್ಲಿ ಸಿಗೋದು ತುಂಬಾನೇ ಅಪರೂಪ. ಈ ಕಲರ್ ಪ್ಲಸ್ ಈ ಗಾಡಿ ಬಂದು ನಿಮಗೆ ZXI ಪ್ಲಸ್ ಆಟೋಮ್ಯಾಟಿಕ್ ಗೇರ್ ಟ್ರಾನ್ಸ್ಮಿಷನ್, ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಇರುತ್ತೆ. ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಕೊಟ್ಟಿರೋ ನಂಬರ್ನ ಕಾಲ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಶೋರೂಮ್ಗೆ, ಈ ಗಾಡಿ ನೋಡ್ಬೋದು. ಸರ್, ಮತ್ತೆ ಒಂದು 820 ಇರುತ್ತೆ ಈ ಮಾಡಲ್ ಸರ್? ಇದು 2010 model I20 ಪೆಟ್ರೋಲ್ ಸರ್ ಇದು. ಇದು ಕಸ್ಟಮರ್ ವೆಹಿಕಲ್ ಸರ್, ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಸಿಂಗಲ್ ಓನರ್ ವೆಹಿಕಲ್, 2,85,000 ಕೊಡ್ತೀನಿ ಸರ್. ಮಾಡೆಲ್ ಏನಂದ್ರೆ 2010 model ಸರ್, 2010 model ಸಿಂಗಲ್ ಓನರ್, ಸಿಂಗಲ್ ಓನರ್. ಓಕೆ, ಪ್ರೈಸ್ ನೆಗೋಷಿಯಬಲ್ ಸರ್? ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಜಾಸ್ತಿ ನೆಗೋಷಿಯಬಲ್ ಆಗಲ್ಲ. ಹಾಗೆ ನಿಮ್ಮ ಹತ್ರ ಮತ್ತೊಂದು ಬ್ಲಾಕ್ ಇಕೋ ಸ್ಪೋರ್ಟ್ಸ್ ಇರುತ್ತೆ, ಏನು ಡೀಟೇಲ್ಸ್ ಇದು ಸರ್? ಇದು ಬಂದ್ಬಿಟ್ಟು 2016 model ಟಾಪ್ ಆ್ಯಂಡ್ ಟೈಟಾನಿಯಂ ಪ್ಲಸ್ ಸರ್ ಇದು. ಪುಷ್ ಬಟನ್ ಸ್ಟಾರ್ಟು, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ಸ್ ಬರ್ತದೆ. ಇದು ಸಿಟಿಯಲ್ಲಿ ಮೈಲೇಜ್ ನಿಮಗೆ 18, ಹೈವೇ 22 ಬರ್ತದೆ. ಗಾಡಿ ನೋಡ್ಬೋದು, ಇದು ಶೋರೂಮ್ ಟೆಸ್ಟಲ್ಲಿ ಇದೆ ಸರ್, ಶೋರೂಮ್ ಪೇಂಟಲ್ಲಿ ಇದೆ ಗಾಡಿ. ಗಾಡಿ ಒಳ್ಳೆ ಮೆಂಟ್ ಕಂಡೀಷನ್ ಇದೆ. ಮತ್ತು ಈ ಗಾಡಿ ಬಂದ್ಬಿಟ್ಟು ಯಾರಾದರೂ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ 80% ಫಂಡಿಂಗ್ ಮಾಡಿಕೊಡ್ತೀನಿ, ಮತ್ತು ಇನ್ನೂ ಸ್ಯಾಲ್ರಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ 0 down payment ಈ ಗಾಡಿ ಮಾಡಿಕೊಡ್ತೀನಿ ಸರ್. ಏರ್ ಬ್ಯಾಗ್ಸ್ ಎಷ್ಟು ಬರುತ್ತೆ ಇದರಲ್ಲಿ ಸರ್? ಇದರಲ್ಲಿ 2 airbags ಬರ್ತದೆ ಸರ್. ಓಕೆ, ಸೊ ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಟೈಟೇನಿಯಂ ಪ್ಲಸ್ ಗಾಡಿ, ಗಾಡಿ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಟೇಕ್ ಆ್ಯಂಡ್ ಡ್ರೈವ್ ಕಂಡೀಷನ್ ಭಾಳ ಚೆನ್ನಾಗಿರುತ್ತೆ. ಎಕ್ಸ್ಟ್ರಾ ಫಿಟೆಡ್ ನಿಮಗೆ ಆರ್ಟ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿ ಗಾಡಿ ಮಾತ್ರ ನೋಡೋಕ್ಕೆ ಬ್ಯೂಟಿಫುಲ್ ಆಗಿರುತ್ತೆ. ಈ ಗಾಡಿ ಮೈಲೇಜ್ ಅವ್ರು ಹೇಳ್ದಂಗೆ ಮೋರ್ ದೆನ್ 20 ಪ್ಲಸ್ ಆಗಿ ನಿಮಗೆ ಇದರಲ್ಲಿ ಮೈಲೇಜು ಕೂಡ ಸಿಗುತ್ತೆ. ಸರ್, ಏನು ಆಸ್ಕಿಂಗ್ ಪ್ರೈಸ್ ಅಂದರೆ? ಸರ್, ಇದು ಬಂದ್ಬಿಟ್ಟು 6,50,000 ಆಸ್ಕಿಂಗ್ ಪ್ರೈಸ್ ಇದೆ. ನಿಮ್ಮ ಕಡೆಯಿಂದ ಯಾರಾದರೂ ಬಂತು ಅಂತ ಹೇಳಿದ್ರೆ ರೀಸನಬಲ್ ಆಗಿ ಮಾಡಿಕೊಡ್ತೀನಿ ಸರ್. ಇದು ನೆಗೋಷಿಯಲ್ ಮಾಡಿಕೊಡ್ತೀರಾ, ಪ್ರೊಫೈಲ್ ಚೆನ್ನಾಗಿದ್ದರೆ 0 down payment 0 down payment ಆಗ್ತದೆ ಸರ್. ಆಗುತ್ತೆ, ಓಕೆ ಸರ್. ಮತ್ತೆ ಒಂದು ಗ್ರೇ ಕಲರ್ I10 ಕೂಡ ಇರುತ್ತದೆ, ಏನು ಬೆಸ್ಟ್ ಪ್ರೈಸ್ ಸರ್? ಸರ್, ಇದು ಬಂದ್ಬಿಟ್ಟು 2012 model ಸಿಂಗಲ್ ಓನರ್ ಆಟೋಮೆಟಿಕ್ ವೇರಿಯಂಟ್ ಸರ್ ಇದು. ಓಕೆ, ಇದು ಬಂದ್ಬಿಟ್ಟು 2012 ಸ್ಪೋರ್ಟ್ಸ್ ವೇರಿಯಂಟ್ ಸರ್ ಇದು. ಓಕೆ, ಗಾಡಿ ನೋಡ್ಬೋದು ನೀವು, ಮೆಂಟ್ ಕಂಡೀಷನ್ ಅಲ್ಲಿ ಇದೆ ಸರ್. ಎಲ್ಲ ಶೋರೂಮ್ ಸರ್ವಿಸ್ ಇಷ್ಟೇ ಇದೆ ಈ ಗಾಡಿದು. ಓಕೆ, ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 3,85,000 ಕೋಟ್ ಮಾಡ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಯಾರಾದರೂ ವೇವರ್ಸ್ ಬಂತು ಅಂತ ಹೇಳಿದ್ರೆ ರೀಸನಬಲ್ ಆಗಿ ಮಾಡಿಕೊಡ್ತೀವಿ ಸರ್. ಇದು ಎಷ್ಟು? 385 385 ಆಟೋಮೆಟಿಕ್ಸಿಂಗಲ್ ಓನರ್ ಸರ್. ಮಾಡೆಲ್ ಏನಂದ್ರೆ 2012 model ಸರ್, ಸ್ಪೋರ್ಟ್ಸ್ ವೇರಿಯಂಟ್. 3,85,000 ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಜೊತೆಗೆ ನಾನು ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ಬಿಡ್ತೀನಿ. ಗಾಡಿ ನೋಡ್ತಾ ಇದ್ದೀರಲ್ಲ, ತುಂಬಾನೇ ಕಡಿಮೆ ಯೂಸ್ ಆಗಿರೋ ಥರ ಗಾಡಿ ಇದೆ. ಒರಿಜಿನಲ್ ಶೋರೂಮ್ ಫ್ಯಾಬ್ರಿಕ್ ಸೀಟ್ ಇದೆ, ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್. ತುಂಬ ಜನ ಕೇಳ್ತಾ ಇರ್ತಾರೆ ಸರ್, ನಮಗೆ ಸಿಟಿ ಲಿಮಿಟಲ್ಲಿ ಓಡಿಸೋಕ್ಕೆ ಒಂದು ಒಳ್ಳೆ ಐಟ್ ಆಟೋಮ್ಯಾಟಿಕ್ ಐಟಮ್ ಬೇಕು ಅಂತ ಹೇಳ್ತಾರೆ. ಸೊ ಅವ್ರಿಗೋಸ್ಕರ
ಈ ಗಾಡಿ ವೆಯ್ಟ್ ಮಾಡ್ತಾ ಇದೆ. ಸೊ ಆಗದಷ್ಟು ಬೇಗ ಬಂದರೆ ಈ ಗಾಡಿ ನಿಮ್ಮ ಮನೆ ಮುಂದೆ ತೊಗೊಂಡೋಗಿ ನಿಲ್ಲಿಸ್ಬೋದು. ಅದೇ ರೀತಿ ನೆಕ್ಸ್ಟ್ ವೆಹಿಕಲ್ ಮತ್ತೆ ಒಂದು Y20 ಇರುತ್ತೆ, ಈ ಡೀಟೇಲ್ ಸರ್. ಸರ್, ಇದು ಬಂದ್ಬಿಟ್ಟು 2009 ಮಾಡಲ್ ಆಸ್ಟ್ರಾ ವೇರಿಯಂಟ್ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಪ್ರೈಸಿಂಗಲ್ಲಿ ಕೊಡ್ತೀನಿ ಸರ್, ಯಾರೂ ಕೊಡೋಲ್ಲ. FC 5 ವರ್ಷ FC ರನ್ನಿಂಗ್ ಕೊಡ್ತೀನಿ, ಇನ್ಶೂರೆನ್ಸ್ ರನ್ನಿಂಗ್ ಕೊಡ್ತೀನಿ ಸರ್. ಈ ಗಾಡಿ ಬಂದ್ಬಿಟ್ಟು 2,65,000 ರೂಪಾಯಿಗೆ ಸ್ಯಾಂಟ್ರೋ ಪ್ರೈಸಲ್ಲಿ I-20 ಆಸ್ಟ್ರಾ ಕೊಡ್ತೀನಿ ಸರ್. ಓಕೆ, ಡೀಸೆಲ್ ಪೆಟ್ರೋಲ್? ಇದು ಪೆಟ್ರೋಲ್ ಸರ್. ಪೆಟ್ರೋಲ್ ಪೆಟ್ರೋಲ್ ಗಾಡಿ. ಮಾಡಲ್ ಏನಂದ್ರೆ 2009 ಮಾಡಲ್ ಸರ್ ಇದು. ಓಕೆ, 2009 ಮಾಡಲ್ I-20 ಆಸ್ತಾ ಅಂತ ಹೇಳಿದ್ರೆ ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಇರುತ್ತೆ. ಸೊ ಬಂಪರಲ್ಲಿ ನಿಮಗೆ ಮೈನರ್ ಸ್ಕ್ರ್ಯಾಚಸ್ ಇರುತ್ತೆ, ಬಟ್ ಗಾಡಿ ಮಾತ್ರ ತುಂಬ ನೀಟಾಗಿದೆ. ಎಂಜಿನ್ ಎಲ್ಲ ಟಾಪ್ ಎಂಡ್ ವೇರಿಯಂಟ್ ಇರೋದ್ರಿಂದ ನಿಮಗೆ ಶೋರೂಮ್ ಫಿಟೆಡ್ ಅಲಾಯ್ ವೀಲ್ಸ್ ಬರ್ತದೆ, ಏರ್ ಬ್ಯಾಗ್ಸ್ ಬರ್ತದೆ, ಟಿಲ್ ಸ್ಟೀರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಆಟೋ ಕ್ಲೈಮೇಟ್ ಕಂಟ್ರೋಲ್, ಕಂಪ್ನಿ ಫಿಟೆಡ್, ಫ್ಯಾಕ್ಟ್ರಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಮಿರರ್ ಅಡ್ಜಸ್ಟ್ಮೆಂಟ್, ಪೂರ್ತಿ ಫುಲ್ಲಿ ಲೋಡೆಡ್ ಗಾಡಿ ಬರುತ್ತೆ. ಸೊ ಹೇಳ್ತಾ ಇರೋದು ಪ್ರೈಸಲ್ಲಿ ಸ್ವಲ್ಪ ನೆಗೋಷಿಯಬಲ್ ಅಂತೂ ಹಾಗೆ ಆಗುತ್ತೆ. ನೆಕ್ಸ್ಟ್ ಗಾಡಿ ಹಾಗೆ ಮತ್ತೆ ಒಂದು ನಿಮಗೆ ಡಸ್ಟರು ಕೂಡ ಇವ್ರ ಹತ್ರ ಇರುತ್ತೆ, ನೋಡ್ತಾ ಇದೀರಲ್ಲ ಬ್ಲ್ಯಾಕ್ ಕಲರಲ್ಲಿ. ಇದು ಬಂದು ನಿಮಗೆ UP ಇಂಟ್ರೆಸ್ಟೆಡ್ ವೆಹಿಕಲ್. ಏನು ಡೀಟೇಲ್ ಸರ್? ಸರ್, ಇದು 2012 ಮಾಡಲ್ ಸರ್, ಡಸ್ಟರ್ 110 PS ಸರ್ ಇದು. ಓಕೆ, ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಏರ್ ಬ್ಯಾಗ್ ಎಲ್ಲ ಬರ್ತದೆ ಸರ್ ಇದರಲ್ಲಿ. ಈ ಗಾಡಿ ನೋಡ್ಬೋದು ನೀವು, ಸಿಟಿಯಲ್ಲಿ ಮೈಲೇಜ್ 18 ಬರ್ತದೆ, ಹೈವೇ 20 ಬರ್ತದೆ. ಗಾಡಿ ಒಳ್ಳೆ ಫ್ಯಾಮಿಲಿ ಗಾಡಿ ಅಂತಾನೆ ಹೇಳ್ಬೋದು ಸರ್. ಈ ಗಾಡಿ ಎಷ್ಟು ಓಡಿ ಇರುತ್ತೆ ಸರ್? ಇದು ಸರ್, ಇದೊಂದು 80,000 ಓಡಿದೆ ಸರ್. ಈಗ 80,000 ಓಡಿ ಇರುತ್ತೆ. ಓಕೆ, ಏನು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಇದು? ಸರ್, ಇದು ಬಂದ್ಬಿಟ್ಟು 4,85,000 ಕೋಟಿಂಗ್ ಪ್ರೈಸ್ ಇದೆ ಸರ್. ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಳ್ಳೋಣ ಸರ್, ವಿತ್ ಕರ್ನಾಟಕ ನಂಬರ್. ಓಕೆ, 4,85,000 ಅಂತ ಹೇಳಿದ್ರೆ ನಿಮಗೆ 4,85,000 ರೂಪಾಯಿ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ಇದಕ್ಕೂ ಕೂಡ ಲೋನ್ ಆಗುತ್ತಾ ಸರ್? ಸರ್, 12 ಮಾಡಲ್ಗೆ ಲೋನ್ ಆಗಲ್ಲ, ಪ್ರೈವೇಟಲ್ಲಿ ಬೇಕಾದರೆ ಹಾಕ್ಸ್ಕೊಡ್ತೀನಿ ಸರ್. ಪ್ರೈವೇಟ್ ಲೋನ್ ಮಾಡಿಸಿ ಕೊಡ್ತೀರಾ? ಓಕೆ. ಸೊ ಹಾಗೆ ನೋಡ್ತೀರಾ, ನೆಕ್ಸ್ಟ್ ವೆಹಿಕಲ್ ಒಂದು ಫ್ಯಾಮಿಲಿ ಗಾಡಿ ಬೇಕು ಅಂತ ಹೇಳಿದ್ರೆ ನಿಮಗೆ ಮಹೀಂದ್ರಾ ಅವ್ರದ್ದು ಝೈಲೋ ಗಾಡಿ ಸರ್. ಝೈಲೋ ಕೂಡ ಇರುತ್ತೆ. HR ರಿಜಿಸ್ಟರ್ಡ್, 8-ಸೀಟರ್ ಗಾಡಿ ಅಲ್ಲ ಸರ್? ಹೌದು ಸರ್, ಇದು 8-ಸೀಟರ್ ಗಾಡಿ. ಇದು HR ರಿಜಿಸ್ಟ್ರೇಷನ್ ಇದೆ, ಬಟ್ ಕರ್ನಾಟಕ ಆಗಿದೆ, ನಂಬರ್ ಮಾತ್ರ ಬರಬೇಕು. ಈ ಗಾಡಿ ಬಂದ್ಬಿಟ್ಟು 2012 ಮಾಡಲ್ ಸೆಕೆಂಡ್ ಓನರ್. ಈ ಗಾಡಿನಲ್ಲೂ ನೀವು ನೋಡ್ಬೋದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರ್ತದೆ. 8-ಸೀಟರ್ ವೆಹಿಕಲ್ ಸರ್ ಇದು ಗಾಡಿ. ಓಕೆ, ಈ 8 ಅಂತ ಹೇಳಿದ್ರೆ ಟಾಪ್ ಎಂಡ್ ವೇರಿಯಂಟ್? ಹೌದು ಸರ್, ಹೌದು ಟಾಪ್ ಎಂಡ್ ವೇರಿಯಂಟ್. ನಾನು ಇಂಟೀರಿಯರ್ ಕೂಡ ತೋರಿಸ್ತೀನಿ. ಸೊ ನೋಡ್ತಾ ಇದೀರಲ್ಲ ಯಾವ ರೀತಿ ಲಕ್ಸುರಿ ಇಂಟೀರಿಯರ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಕೂತ್ಕೊಳ್ಳೋಕೆ ಆಸೆ ಆಗುತ್ತೆ. ನೋಡೋಕ್ಕೆ ಒಳಗಡೆಯಿಂದಾನೇ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಈ ಗಾಡಿ. ಕಂಪ್ಲೀಟ್ಲಿ ನಿಮಗೆ ಬೇಜ್ ಡ್ಯಾಶ್ ಬೋರ್ಡು, ಬೇಜ್ ಸೀಟ್ಸು, ಬೇಜ್ ಸ್ಟೇರಿಂಗ್ ಕವರು, ಬೇಜ್ ಗ್ರಿಲ್ಸ್ ಕಂಪ್ಲೀಟ್ಲಿ ಗಾಡಿ ಹೇಳ್ತಾ ಇದ್ದೀನಲ್ಲ, ನೀವು ಮುಂದಿಂದ ಬಂದು ಒಳಗಡೆ ಇಂಟೀರಿಯರ್ ನೋಡಿಬಿಟ್ರೆ ಮಾತ್ರ ಇದೇ ಗಾಡಿ ಬೇಕು ಅಂತ ಕೂತ್ಕೋತಾರೆ. ಸೊ ಕಮ್ಮಿ ಬಜೆಟಲ್ಲಿ ನಿಮಗೆ ಈ ಗಾಡಿ ಸಿಗ್ತಾ ಇದೆ ವಿತ್ ಕರ್ನಾಟಕ ನಂಬರ್ ಸಮೇತ. ಏನು ಬೆಸ್ಟ್ ಪ್ರೈಸ್ ಸರ್ ಇದು? ಸರ್, ಇದು ಬಂದ್ಬಿಟ್ಟು 4.5 ಹೇಳ್ತಾ ಇದ್ವಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 4.5 ಅದರಲ್ಲೂ ಕೂಡ ನೆಗೋಷಿಯಬಲ್ ವಿತ್ ಕರ್ನಾಟಕ ನಂಬರ್ ಸಮೇತ ಗಾಡಿ ಸಿಗುತ್ತೆ. 10 ಸ್ಪೋರ್ಟ್ಸ್ ಕೂಡ ಇರುತ್ತೆ. ಈ ಡೀಟೇಲ್ ಸರ್? ಸರ್, ಇದು 2011 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಸರ್, ಸ್ಪೋರ್ಟ್ಸ್ ವೇರಿಯಂಟು. ಇದು ಕರ್ನಾಟಕ ನಂಬರ್ ಆಗಿದೆ, ನಂಬರ್ ಬರಬೇಕು ಸರ್, ಅದಕ್ಕೋಸ್ಕರನೇ ನಂಬರ್ ಸಾಕಿಲ್ಲ, ನಂಬರ್ ಬರ್ಬೇಕು ಸರ್. ಇದು ಮಾಡಲ್ ಏನಂದ್ರೆ 2011 ಮಾಡಲ್ ಸರ್. ಇದು 11 ಮಾಡಲ್, ಓನರ್ಸ್ ಸೆಕೆಂಡ್ ಓನರ್ ಸರ್. ಇದು ಸೆಕೆಂಡ್ ಓನರ್, ಸೆಕೆಂಡ್ ಓನರ್ 60,000 ಮಾತ್ರ ಓಡಿದೆ ಸರ್ ಗಾಡಿ ಇದು. ಓಕೆ, 60,000 ಅಂತ ಹೇಳಿದ್ರೆ ತುಂಬಾನೇ ಕಡಿಮೆ. ಓಕೆ, ಆಸ್ಕಿಂಗ್ ಪ್ರೈಸ್ ಏನಂದ್ರೆ? ಸರ್, ಇದು ಬಂದ್ಬಿಟ್ಟು ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 2,85,000 ಆಸ್ಕಿಂಗ್ ಸರ್. ಓಕೆ, ನೆಗೋಷಿಯಬಲ್ ಆಗುತ್ತೆ, ಆಗ್ತದೆ. ಓಕೆ, ಜೊತೆಗೆ ನಿಮ್ಮ ಹತ್ರ ಒಂದು ರೆಡ್ಸು ಕೂಡ ಇರುತ್ತೆ ಸರ್, ಈ ಡೀಟೇಲ್ಸ್ ಏನು? ಸರ್, 2015 ಮಾಡಲ್ ಸೆಕೆಂಡ್ ಓನರ್ ಮಾರುತಿ ರಿಡ್ಸ್ VDI ಡೀಸೆಲ್ ವೇರಿಯಂಟ್ ಸರ್ ಇದು. ಓಕೆ, ಈ ಗಾಡಿ 75,000 ಓಡಿದೆ ಸರ್. ಗಾಡಿ ನೋಡ್ಬೋದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓಕೆ, ಮತ್ತೆ ಇದು ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 20 ಹೈವೇ 22 ಬರ್ತದೆ. ಬಹಳ ಜನ ಕೇಳ್ತಾರೆ ರಿಡ್ಸ್ ರಿಡ್ಸ್ ಅಂತ ಹೇಳ್ಬಿಟ್ಟು, ಅಂತವ್ರಿಗೆ ಈ ಗಾಡಿ ತಗೊಬಂದಿದೀವಿ ಸರ್. ಓಕೆ, ಏನು ಬೆಸ್ಟ್ ಪ್ರೈಸ್ ಏನಿದೆ ಸರ್ ಇದು? ಸರ್, ಇದು 4.5 ಕೋಟ್ ಮಾಡ್ತಾ ಇದ್ವಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಮತ್ತೆ ಈ ಗಾಡಿಗೆ ಲೋನ್ ಕೂಡ ಆಗ್ತದೆ, ಲೋನ್ ಕೂಡ ಮಾಡ್ಕೊಡ್ತೀನಿ. 2015 ಮಾಡಲ್ ಸರ್ ಇದು. 15 ಮಾಡಲ್ ಅಂದ್ರೆ ಒಂದು 3.5 ಲಕ್ಷ ಲೋನ್ ಆಗುತ್ತಾ? 100% ಮಾಡ್ಕೊಡ್ತೀನಿ ಸರ್. ಓಕೆ, ಸೂಪರ್. ನೆಕ್ಸ್ಟ್ ಗಾಡಿ ಅದೇ ರೀತಿ ಒಂದು ಸ್ವಿಫ್ಟ್, ಹೈಲಿ ಡಿಮ್ಯಾಂಡ್ ವೆಹಿಕಲ್. ಸ್ವಿಫ್ಟ್ ಅಂತ ಹೇಳಿದ್ರೆ ಅಷ್ಟು ಡಿಮ್ಯಾಂಡು, ಒಳ್ಳೆ ಗಾಡಿ ಸಿಗಬೇಕು ಅಂತ ಹೇಳಿದ್ರೆ ತುಂಬಾನೇ ಅಪರೂಪ. ಏನ್ ಡೀಟೇಲ್ ಸರ್ ಇದು? ಸರ್, ಇದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು 82,000 ಓಡಿದೆ ಅಷ್ಟೇ. ಇದರಲ್ಲಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರ್ತದೆ, VXI ವೇರಿಯಂಟ್ ಸರ್ ಇದು. ಓಕೆ, ಎಷ್ಟು ಓಡಿದೆ ಸರ್? 82,000 ಓಡಿದೆ ಸರ್ ಗಾಡಿ. 82,000, 82,000 ಕಿಲೋಮೀಟರ್ ಓಡಿರುತ್ತೆ. K53 ಕ್ಯಾರ್ಪುರಂ ರಿಜಿಸ್ಟರ್ಡ್ ಗಾಡಿ, VXI ಗಾಡಿ, ಪೆಟ್ರೋಲ್ ಎಂಜನ್. ಪೆಟ್ರೋಲ್ ಎಂಜನ್ ಅಂತ ಹೇಳಿದ್ರೆ ತುಂಬ ಜನ ಮೈಲೇಜ್ ಬರಲ್ಲ ಅಂತ ಅನ್ಕೋತಾರೆ, ಬಟ್ ಈ ಗಾಡಿ ನಿಮಗೆ ಆರಾಮಾಗಿ 18 ಅಂತೂ ಮೈಲೇಜ್ ಕೊಡ್ತದೆ. ಯಾಕಂತ ಹೇಳಿದ್ರೆ 2010 ಮೇಲೆ ನಿಮಗೆ ಮಾರುತಿ ಸುಜುಕಿ ಸ್ವಿಫ್ಟ್ ಗಾಡಿ ಬಂದು K-ಸೀರೀಸ್ ಎಂಜನ್ ಲಾಂಚ್ ಮಾಡಿದ್ರು, 1.2 ಲೀಟರ್ ಇರೋದ್ರಿಂದ. ಸೊ ಈ ಗಾಡಿ ಕೂಡ ನಿಮಗೆ ಆಲ್ಮೋಸ್ಟು 18 ಮೈಲೇಜ್ ಅಂತೂ ಕೊಡ್ತದೆ. ಪ್ರೈಸ್ ಏನಂದರೆ ಸರ್? ಇದು ಬಂದ್ಬಿಟ್ಟು 4 ಲ್ಯಾಕ್ಸ್ ಆಕ್ಸಿಂಗ್ ಪ್ರೈಸು. ನಿಮ್ಮ ಕಡೆಯಿಂದ ಯಾರಾದರೂ ವ್ಯೂವರ್ಸ್ ಬಂತು ಅಂತ ಹೇಳಿದ್ರೆ
3,80,000 ಕೊಡ್ತೀನಿ ಸರ್. 3,80,000 ಈ ಗಾಡಿ ಕೂಡ ಕೊಡ್ತೀರಾ? ಓಕೆ. ನೆಕ್ಸ್ಟ್ ವೆಹಿಕಲ್ ಒಂದು ಮಸ್ಕ್ಯುಲರ್ ವೆಹಿಕಲ್, 8-seater ಗಾಡಿ, ಬಿಲ್ಡ್ ಕ್ವಾಲಿಟಿ ಒಳ್ಳೆ ಕಲ್ಲಿನ ತರ ಬೇಕು ಅಂತ ಹೇಳಿದ್ರೆ ಇವ್ರ ಹತ್ರ ನಿಮ್ಗೆ ಮಹೀಂದ್ರಾ ರೆಕ್ಸ್ಟ್ರಾನ್ ಗಾಡಿ ಕೂಡ ಇರುತ್ತೆ. KA04 ರೆಜಿಸ್ಟರ್ಡ್ ಗಾಡಿ ನೋಡ್ತಾ ಇದ್ದೀರಲ್ಲ, ಇನ್ನೋವಾಗೆ ಈ ಗಾಡಿಗೆ ನೋಡ್ಬೇಕು ಕಂಪ್ಯಾರಿಸನ್ ಅಲ್ಲಿ ಮಾಡಿದ್ರೆ ನಿಮ್ಗೆ ಇದೇ ಗಾಡಿ ನಿಮ್ಗೆ ತುಂಬಾನೇ ಮಸ್ಕ್ಯುಲರ್ ಮತ್ತೆ ಹೈಟು ಎಲ್ಲ ಜಾಸ್ತಿ ಬರುತ್ತೆ. ಏನ್ ಡೀಟೇಲ್ ಸರ್ ಇದು? ಸರ್ ಇದು 2015 ಮಾಡಲ್ ಸಿಂಗಲ್ ಒಂದು ಮಹೇಂದ್ರ ರೆಕ್ಸ್ಟ್ರಾನ್ ಸರ್. ಇದರಲ್ಲಿ ಫೀಚರ್ಸ್ ಹೇಳಬೇಕು ಅಂತ ಹೇಳಿದ್ರೆ ಸರ್, ಇದರಲ್ಲಿ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, 8 airbags ಬರ್ತದೆ, ಮತ್ತೆ ಆಟೋ ಟ್ರಾನ್ಸ್ಮಿಷನ್ ಆಗಿರ್ತದೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇದರಲ್ಲಿ ಸನ್ ರೂಫ್ ಕೂಡ ಬರ್ತದೆ. ಈ ಗಾಡಿ ಸನ್ ರೂಫ್ RX7 ವೇರಿಯಂಟ್ ಗಾಡಿ ನೋಡ್ತಾ ಇದ್ದೀರಲ್ಲ, ಡೋರ್ ಸೈಡ್ ಅಲ್ಲೂ ಕೂಡ ನಿಮ್ಗೆ ರೆಡ್ ಲೈಟ್ಸ್, ಅಲರ್ಟ್ ಲೈಟ್ಸ್ ಬರುತ್ತೆ. ಒಳಗಡೆ ಇಂಟೀರಿಯರ್ ಲೆದರ್ ಸೀಟ್ಸ್ ಎಲ್ಲ ಇರುತ್ತೆ ವಿತ್ ಸನ್ ರೂಫ್. ತುಂಬಾ ಜನ ಕೇಳ್ತಾ ಇರ್ತಾರೆ ನಮಗೆ ಒಳ್ಳೆ ಬಜೆಟ್ ಅಲ್ಲಿ ಸನ್ ರೂಫ್ ಇರುವಂತಹ ಕಾರ್ ಬೇಕು ಅಂತ. ಸೊ ನೋಡ್ತಾ ಇದ್ರಲ್ಲ ಏರ್ ಬ್ಯಾಗ್ಸ್, ಇದರಲ್ಲಿ ನಿಮ್ಗೆ ಟಿಲ್ ಸ್ಟೇರಿಂಗ್, ಆಡಿಯೋ ಮೌಂಟ್ ಕಂಟ್ರೋಲು, ಜೊತೆಗೆ ನಿಮ್ಗೆ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಒಳ್ಳೆ ಲಕ್ಸುರಿ ಕಾರ್ ಅಂತ ಕೂಡ ಹೇಳ್ಬೋದು. ನಿಮಗೆ ಲೋ ಬಜೆಟ್ ಅಲ್ಲಿ ದೊಡ್ಡ ಗಾಡಿ, ಲಕ್ಸುರಿ ಗಾಡಿ ಬೇಕು ಅಂತ ಹೇಳಿದ್ರೆ ನನ್ನ ಪ್ರಕಾರ ನೀವು ರೆಕ್ಸ್ಟ್ರಾನ್ ಗಾಡಿ ಕೂಡ ಪರ್ಚೇಸ್ ಮಾಡ್ಬೋದು. ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 1,00,000 ಓಡಿದೆ ಸರ್. ಇದು ಬಂದ್ಬಿಟ್ಟು ಶೋರೂಮ್ ಮೇಂಟೈನ್ ಅಲ್ಲಿ ಇದೆ ಸರ್. ಈ ಗಾಡಿ 2015 ಮಾಡಲ್ ಸಿಂಗಲ್ ಓನರ್ ಆಗಿರ್ತದೆ ಸರ್. ಯಾರ್ದಾದ್ರೂ ಸ್ಯಾಲ್ರಿ ಚೆನ್ನಾಗಿದೆ ಅಂತ ಹೇಳಿದ್ರೆ 90% ಲೋನ್ ಮಾಡಿಸ್ಕೊಡ್ತೀನಿ ಈ ಗಾಡಿಗೆ. ಮತ್ತೆ ಈ ಗಾಡಿ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 8.5 lakh rupees ಹೇಳ್ತಾ ಇದಾರೆ. ಯಾರಾದ್ರೂ ನಿಮ್ ಕಡೆಯಿಂದ ವಿವರ್ಸ್ ಬಂತು ಅಂತ ಹೇಳಿದ್ರೆ ಗಣೇಶ ಆಫರ್ ಸರ್, ಬರೀ 8,10,000 rupees ಈ ಗಾಡಿಯನ್ನು ಕೊಡ್ತೀನಿ ಸರ್. ಸೂಪರ್ ಸರ್. ಸರ್ ಅದೇ ರೀತಿ ನಿಮ್ಮ ಹತ್ರ ಒಂದು ವ್ಯಾಗನ್ ಆರ್ VX5 ವೇರಿಯಂಟ್ ಕೂಡ ಇರುತ್ತೆ, ಏನ್ ಡೀಟೇಲ್ಸ್ ಇದು? ಸರ್ ಇದು 2012 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. VX5 ವ್ಯಾಗನ್ ಆರ್ VX5 2012 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್. ಶೋರೂಮ್ ಪೇಂಟ್ ಅಲ್ಲಿ ಇದೆ ಸರ್ ಗಾಡಿ. ಗಾಡಿ ನೋಡಬಹುದು ನೀವು, ತುಂಬಾನೇ ಮಿಂಟ್ ಅಂತ ಹೇಳಿದ್ರೆ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ. ಓಕೆ. ಎಷ್ಟು ಓಡಿದೆ ಸರ್ ಇದು? ಸರ್ 44,000 ಮಾತ್ರ ಓಡಿದೆ ಸರ್ ಗಾಡಿ. 44,000 kilometers ಮಾತ್ರ ನೋಡಿದ್ದೆ. ಒಳಗಡೆ ನೋಡ್ತಾ ಇದ್ದೀರಲ್ಲ, ತುಂಬಾನೇ ಬ್ಯೂಟಿಫುಲ್ ಆಗಿ, ತುಂಬಾನೇ ಲೆಸ್ ಡ್ರಿವನ್, ಡ್ಯಾಶ್ ಬೋರ್ಡ್ ಎಲ್ಲ ತುಂಬಾನೇ ಫ್ಯಾನ್ಸಿ ಡ್ಯಾಶ್ ಬೋರ್ಡ್ ಬಂತು ಮಾಡಲ್ ಕಾರ್ ಅಲ್ಲಿ ನಿಮಗೆ. ಸೊ ನೀವೇನಾರ ವ್ಯಾಗನಾರ ತಗೋಬೇಕು ಅಂತ ಇಂಟ್ರೆಸ್ಟೆಡ್ ಇದ್ರೆ ಇವ್ರ ಹತ್ರ ಬಂದ್ರೆ ನಿಮ್ಗೆ ಹೇಳೋ ಪ್ರೈಸ್ ಯಾವುದು ಫಿಕ್ಸರ್ ಇಲ್ಲ, ಬೆಸ್ಟ್ ಪ್ರೈಸ್, ಪ್ರತಿ ಒಂದು ವೆಹಿಕಲ್ಸ್ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕ್ಲೋಸ್ ಮಾಡಿ ಕೊಡ್ತಾರೆ. ಖಾಲಿ ಕೈ ಅಂತೂ ಹೋಗೋಕ್ಕೆ ಬಿಡಲ್ಲ. ಆಗದಷ್ಟು ಎಷ್ಟಾಗುತ್ತೆ ಅಂತ ಕಡಿಮೆ ಪ್ರೈಸು ಮಾಡಿ ಬಾರ್ಗೇನ್ ಆಗೇ ಆಗುತ್ತೆ. ಪ್ರೈಸ್ ಏನಂದ್ರೆ ಸರ್, ಇದು ಬಂದ್ಬಿಟ್ಟು 3,30,000 ಹೇಳ್ತಾ ಇದಾರೆ. ನಿಮ್ ಕಡೆಯಿಂದ ಯಾರಾದ್ರೂ ವ್ಯೂವರ್ಸ್ ಬಂತು ಅಂತ ಹೇಳಿದ್ರೆ 3,10,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್ ಈ ಗಾಡಿ. 10,000 rupees ಬರಿ. ಮತ್ತೆ ಪ್ರೊಫೈಲ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್ ಈ ಗಾಡಿಗೆ. ಒಂದು ಸ್ಯಾಂಟ್ರೋ ಕೂಡ ಇರುತ್ತೆ, ಏನ್ ಡೀಟೇಲ್ಸ್ ಇದು? ಸರ್ ಇದು 2009 ಮಾಡಲ್ ಸಿಂಗಲ್ ಓನರ್ GLX ಸರ್ ಇದು. ಓಕೆ ಸರ್. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 power windows ಬರ್ತದೆ ಸರ್. ಇದು ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ ಗಾಡಿ. ಗಾಡಿ ನೋಡ್ಬೋದು ನೀವು, ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಶೋರೂಮ್ ಪೇಂಟ್ ಎಲ್ಲ ಇದೆ ಸರ್ ಗಾಡಿ. ಗಾಡಿ ಇಂಟೀರಿಯರ್ ಆಗಲಿ ಎಕ್ಸ್ಟೀರಿಯರ್ ಆಗಲಿ ತುಂಬಾನೇ ಚೆನ್ನಾಗೇ ಇದೆ, ನೀವು ನೋಡ್ಬೋದು ಗಾಡಿ. ಸೊ ವೀಕ್ಷಕರೇ, ಒಳ್ಳೆ ಹೈ ಕ್ಲಾಸ್ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಗಾಡಿ 2009 ಮಾಡಲ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ತುಂಬಾನೇ ಲೆಸ್ ಡ್ರಿವನ್ ಈಸ್ ಆಗಿರೋದ್ರಿಂದ ಒಳಗಡೆ ಇಂಟೀರಿಯರ್ ಕೂಡ ನಿಮಗೆ ಬ್ರ್ಯಾಂಡ್ ನ್ಯೂ ಇದೆ. ಎಕ್ಸ್ಟೀರಿಯರ್ ಏನು ಪೇಂಟ್ ನೋಡ್ತಾ ಇದ್ದೀರಾ, ಈ ಪೇಂಟು ಕೂಡ ನಿಮಗೆ ಕಂಪ್ಲೀಟ್ಲಿ ಒರಿಜಿನಲ್ ಪೇಂಟ್, ಡೆಲ್ಲಿ ನಂಬರ್ ಅಲ್ಲಿ ಇದೆ. ಬಟ್ ಕರ್ನಾಟಕ ಮಾಡಿ ಕೊಡ್ತೀರಾ ಸರ್ ಇದು? ಸರ್ ಕರ್ನಾಟಕ ನಂಬರ್ ಸಮೇತ ವಿತ್ 5 years FC ಸಿಗ್ತದೆ ಸರ್. ಈ ಗಾಡಿ ಬಂದ್ಬಿಟ್ಟು 1,85,000 rupees ವಿತ್ ಕರ್ನಾಟಕ ನಂಬರ್, 5 years FC ಸಿಗ್ತದೆ ಸರ್ ಈ ಗಾಡಿಗೆ. ಸಿಂಗಲ್ ಓನರ್ ತಗೊಂಡು ನೆಕ್ಸ್ಟ್ ಸೆಕೆಂಡ್ ಓನರ್ ಆಗ್ತಾರೆ. ಹೌದು. ಓಕೆ. ಹಾಗೆ ನಿಮ್ಮ ಹತ್ರ ಒಂದು ಶೌಲೆಟ್ B2 ಕೂಡ ಇದೆ, ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಡೀಸೆಲ್ ವೇರಿಯಂಟ್ ಸರ್, 2012 ಮಾಡಲ್ ಡೀಸೆಲ್ ವೇರಿಯಂಟು. ಗಾಡಿ ನೋಡ್ಬೋದು ನೀವು, ತುಂಬಾನೇ ಮಿಂಟ್ ಕಂಡೀಷನ್ ಅಲ್ಲಿ ಇದೆ. ಡೀಸೆಲ್ ಸಿಟಿಯಲ್ಲಿ ಮೈಲೇಜ್ ನಿಮ್ಗೆ 18 ಬರ್ತದೆ, ಹೈವೇ 20 ಬರ್ತದೆ. ಓಕೆ. ಶವರ್ಲೆ ಬೀಟ್ ಬಂದ್ಬಿಟ್ಟು LT ವೇರಿಯಂಟ್ ಸರ್ ಇದು. ಟಾಪ್ ಎಂಡ್. ಹೌದು. ಶವರ್ಲೆ ಬೀಟು ತುಂಬಾ ಓಡೋದು ಯಾಕೆ ಅಂತ ಹೇಳಿದ್ರೆ ಇದ್ರದ್ದು ಬಂದ್ಬಿಟ್ಟು ಮೈಲೇಜಿಗೋಸ್ಕರ ಅಂತ ಹೇಳ್ಬಿಟ್ಟು ಜನಗಳು ತಗೋತಾರೆ. ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ, ಮಾಡಲ್ ಗಾಡಿ ಸಿಗ್ತಾ ಇದೆ. ಓಕೆ. ಏನ್ ಪ್ರೈಸ್ ಇದೆ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2,65,000 ಕೊಟ್ಟು ಮಾಡ್ತಾ ಇದ್ವಿ. ನಿಮ್ ಕಡೆಯಿಂದ ಯಾರಾದ್ರೂ ವ್ಯೂವರ್ಸ್ ಬಂತು ಅಂದ್ರೆ ರೀಸನಬಲ್ ಆಗಿ ಮಾಡಿಕೊಡ್ತೀವಿ ಸರ್. 2,65,000 7,65,000. ಹೌದು ಸರ್. ಹಾಗೆ ನೋಡ್ತಾ ಇದ್ರಲ್ಲ, ಮತ್ತೆ ಒಂದು ಇವ್ರ ಹತ್ರ HR ರಜಿಸ್ಟರ್ಡ್ ಸ್ವಿಫ್ಟ್ ಇರುತ್ತೆ. ಈ ಗಾಡಿ ಕೂಡ ನಿಮ್ಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ಏನ್ ಡೀಟೇಲ್ ಸರ್ ಇದು? ಸರ್ ಇದು 2010 ಮಾಡಲ್ HR ರಿಜಿಸ್ಟ್ರೇಷನ್ ಇರುತ್ತೆ, ಬಟ್ ಕರ್ನಾಟಕ NOC ಬಂದಿದೆ, ಕರ್ನಾಟಕ ನಂಬರ್ ಸಮೇತ ಕೊಡ್ತೀವಿ. ಇದು 2010 ಮಾಡಲ್ ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ 2 ಬರ್ತದೆ. ಗಾಡಿ ನೋಡ್ಬೋದು ಇದು LXI ವೇರಿಯಂಟ್ ಸರ್ ಇದು. ಓಕೆ. ಸಿಂಗಲ್ ಓನರ್ ಆಗಿರ್ತದೆ, ಕರ್ನಾಟಕ ನಂಬರ್ ಸಮೇತ ಸರ್. ಈ ಗಾಡಿ ಬಂದ್ಬಿಟ್ಟು 2,85,000 rupees ಹೇಳ್ತಾ ಇದೀವಿ, ಸ್ಲೈಡ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 2,85,000.
ಏನು ಅಡ್ವೊಕೇಟ್ ಯೂಸ್ ಮಾಡಿರೋಂಗಿಲ್ಲ ಹೌದು ಸರ್ ಇದು ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ ಸರ್ ಇದು ಓಕೆ 285,000 285,000 2010 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಕೊಡ್ತೀನಿ ಸರ್ ಓಕೆ ಸೂಪರ್ ಸರ್ ಹಾಗೆ ನಿಮ್ಮ ಹತ್ರ ಒಂದು ಲೀನಿಯಾ ಕೂಡ ಇರುತ್ತೆ ಏನು ಡೀಟೇಲ್ಸ್ ಇದು ಸರ್ ಡೀಸೆಲ್ ಇದು ಡೀಸೆಲ್ ಸರ್ ಭಾಳ ಜನ ಡೀಸೆಲ್ ಗಾಡಿ ಕಮ್ಮಿ ಬಜೆಟಲ್ಲಿ ಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗಂತ ಹೇಳ್ಬಿಟ್ಟು ಇದೊಂದು ಆಫರ್ ಪ್ರೈಸ್ ಅಂತ ಹೇಳ್ತೀನಿ ಸರ್ ಡೀಲರ್ ಪ್ರೈಸಲ್ಲಿ ಕಸ್ಟಮರ್ ಕೊಡ್ತೀನಿ ಸರ್ ಯಾರು ಕೊಡೋಲ್ಲ ಮಾರ್ಕೆಟಲ್ಲಿ 2010 ಮಾಡಲ್ ಸೆಕೆಂಡ್ ಓನರ್ ಡೀಸೆಲ್ ಗಾಡಿ ಓಕೆ ಲೀನಿಯಾ ಸರ್ ಇದು ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರ್ತದೆ ಸಿಟಿಯಲ್ಲಿ ಮೈಲೇಜ್ ನಿಮಗೆ 18 ಹೈವೇ 20 ಬರ್ತದೆ ಮತ್ತೆ ಇದ್ರ ಬಾಡಿ ಕ್ವಾಲಿಟಿ ಮತ್ತು ಒಳ್ಳೆ ಕ್ವಾಲಿಟಿ ಫಿಯೆಟ್ ಅಂತ ಹೇಳಿದ್ರೆ ಜನಗಳಿಗೆ ತುಂಬಾನೇ ಗೊತ್ತು ಫಿಯೆಟ್ ಬಗ್ಗೆ ಅವ್ರಿಗಂತ ಹೇಳ್ಬಿಟ್ಟು ಡೀಲರ್ ಪ್ರೈಸ್ ಅಲ್ಲಿ 165,000 ರೂಪಾಯಿಗೆ ಈ ಗಾಡಿಯನ್ನ ಕೊಡ್ತೀನಿ ಸರ್ ಡೀಸೆಲ್ ವೇರಿಯಂಟ್ ವೀಕ್ಷಕರೇ ನೋಡ್ತಾ ಇರಲ್ಲ 185,000 ರೂಪಾಯಿಗೆ 65,000 ರೂಪಾಯಿ ಕೊಡ್ತೀನಿ ಸರ್ 165,000 ರೂಪಾಯಿಗೆ ನಿಮಗೆ 2010 ಮಾಡೆಲ್ ಈ ವೆಹಿಕಲ್ ಅಲ್ಲಿ ನಿಮಗೆ ಸಣ್ಣ ಪುಟ್ಟ ಕೆಲಸ ಇರುತ್ತೆ ಮುಂದ್ಗಡೆ ಒಂದು ಬೆಂಪರ್ ಸ್ಕ್ರಾಚ್ ಇದೆ ಸರ್ ಇದು ಕಸ್ಟಮರ್ ವೆಹಿಕಲ್ ಆಗಿರೋದ್ರಿಂದ ಏನು ರಿಫಬ್ ಆಗಿಲ್ಲ ಡೀಲರ್ ಪ್ರೈಸ್ ಅಲ್ಲಿ ಕಸ್ಟಮರ್ ಹತ್ರ ಕೊಡ್ತೀನಿ ಸರ್ ಇದು ಓಕೆ ಪಾರ್ಕ್ ಅಂಡ್ ಸೆಲ್ಗೆ ಅಂತಾನೆ ನಿಲ್ಸಿರೋದ್ರಿಂದ ಸ್ವಲ್ಪ ಗಾಡಿ ಡೈರೆಕ್ಟ್ ಕಸ್ಟಮರ್ ಗಾಡಿ ಕಸ್ಟಮರ್ ಹತ್ರ ನೀವು ಡೈರೆಕ್ಟ್ ಗಾಡಿ ತಗೋತೀನಿ ಅಂತ ಹೇಳಿದ್ರೆ ನೋಡ್ಕೋಬಹುದು ಇದೇ ತರ ಸಿಗೋದು ಇದೇ ಗಾಡಿ ಅಕಸ್ಮಾತ್ ನಿಮಗೆ ಡೀಲರ್ ಕೈಯಲ್ಲಿ ಇದ್ರೆ ಈ ಗಾಡಿಗೆ ಬ್ರ್ಯಾಂಡ್ ನ್ಯೂ ಗಾಡಿ ತರ ಮಾಡಿ ಕೊಡ್ತಾರೆ ಸೊ ಎನಿವೇಸ್ ಗಾಡಿ ಕೊಡ್ತಾ ಇರೋದೇ ನಿಮಗೆ ಡೀಲರ್ ಪ್ರೈಸಲ್ಲಿ ನಿಮ್ಗೇನಾರ ಇಂಟ್ರೆಸ್ಟೆಡ್ ಇದ್ದರೆ ತಗೊಬಂದು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೋತೀನಿ ಅಂತ ಹೇಳಿದರೆ ಬರೀ 165,000 ರೂಪಾಯಿಗೆ ನನ್ನ ಪ್ರಕಾರ ಈ ರೇಟು ನಿಮಗೆ ಚಾನ್ಸ್ ಅಂತ ಕೂಡ ಹೇಳಿ ಮತ್ತೆ ಒಂದು ಐಟನ್ ಇರುತ್ತೆ ಏನು ಡೀಟೇಲ್ ಸರ್ ಇದು ಸರ್ ಇದು 2011 ಮಾಡಲ್ ಸಿಂಗಲ್ ಓನರ್ ಹೊಂಡ ಐಟನ್ ಎರಾ ಇದೆ ಸರ್ ಇದು ಓಕೆ ಇದು ಡಿಲ್ಲಿ ನಂಬರ್ ಅಲ್ಲಿ ಇದೆ ಸರ್ ಈ ಗಾಡಿ ಬರೀ NOC ಸಮೇತ ಕೊಡ್ತೀವಿ ಈ ಗಾಡಿ ಬಂದ್ಬಿಟ್ಟು 190,000 ಹೇಳ್ತಾ ಇದ್ರಿ 180,000 ರೂಪಾಯಿಗೆ ಈ ಗಾಡಿ ವಿತ್ NOC ಕೊಟ್ಬಿಡ್ತೀವಿ ಹೊಂಡ ಐಟನ್ ಸೆಂಟ್ರನು ಕೊಡಲ್ಲ ಆ ಪ್ರೈಸ್ ಅಲ್ಲಿ ಹೊಂಡ ಐಟನ್ ಕೊಡ್ತೀನಿ ಸರ್ ಈ ಗಾಡಿ ಎಷ್ಟು ಓಡಿದೆ ಸರ್ ಇದು ಮತ್ತೆ ಕಂಡೀಷನ್ ಎಲ್ಲ ಹೇಗಿರುತ್ತೆ ಸರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಇದು ಬರೀ 80,000 ಓಡಿದೆ ಸರ್ ಗಾಡಿ ಬರೀ 80,000 ಕಿಲೋಮೀಟರ್ ಮಾತ್ರ ಓಡಿರುತ್ತೆ 2010 ಮಾಡೆಲ್ ಎರಾ ವೇರಿಯಂಟ್ ಎರಾ ಅಂತ ಹೇಳಿದ್ರೆ ನಿಮಗೆ ಎರಡು ಪವರ್ ವಿಂಡೋ ಬರುತ್ತೆ AC ಬರುತ್ತೆ ಪವರ್ ಸ್ಟೇರಿಂಗ್ ಬರುತ್ತೆ ಟೈರ್ ಕಂಡೀಷನ್ ಕೇಳಿದ್ರೆ ನಿಮಗೆ ಆಲ್ಮೋಸ್ಟ್ 80% ಇದರಲ್ಲೂ 4 ಟೈರು ಕೂಡ ಸಿಗ್ತದೆ ನೀವೇನಾರ ಇದು ಡೆಲ್ಲಿ ನಂಬರಲ್ಲೇ ತೊಗೊಂಡು ಓಡಿಸ್ಕೋತೀನಿ ಅಂತ ಹೇಳಿದ್ರು ಪರವಾಗಿಲ್ಲ ಆರಾಮಾಗಿ ತೊಗೊಂಡು ಓಡಿಸ್ಬೋದು ಗಾಡಿ ಮಾತ್ರ ನಿಮಗೆ ಭಾಳ ನೀಟಾಗಿ ಕಂಡೀಷನ್ನಲ್ಲಿದೆ ಬರೀ 180,000 ರೂಪಾಯಿಗೆ ಈ ಗಾಡಿ ಸಿಕ್ಕಿದ್ರೆ ನನ್ನ ಪ್ರಕಾರ ಆರಾಮಾಗಿ ತೊಗೊಂಡು ಓಡಿಸ್ತಾ ಇರ್ಬೋದು ಏನಕ್ಕಂತ ಹೇಳಿದರೆ ಈ ಪ್ರೈಸಲ್ಲಿ ನಿಮಗೆ ಸ್ಯಾಂಟ್ರೋ ಕೂಡ ಕೊಡೋಲ್ಲ ಬಟ್ ಇವರು ನಿಮಗೆ ಐಟನ್ ಕೊಡ್ತಾ ಇದ್ದಾರೆ ಸೊ ಹಾಗೆ ನೋಡ್ತಾ ಇದ್ರೆ ನೆಕ್ಸ್ಟ್ ಮತ್ತೆ ಒಂದು ಕಾರ್ ಬಂದು ಮತ್ತೆ ಒಂದು ಗೋಲ್ಡನ್ ಕಲರ್ ಐಟನ್ ವಿತ್ HSRP ನಂಬರು ಕೂಡ ಮಾಡಿಸಾಗಿದೆ ಸೊ ಇದಕ್ಕೂ ಕೂಡ ನಿಮಗೆ ತಲೆನೋವು ಇಲ್ಲ ಆರಾಮಾಗಿ ಓಡಿಸ್ತಾ ಇರ್ಬೋದು ಸರ್ ಏನು ಡೀಟೇಲ್ಸ್ ಇದು ಸರ್ ಇದು 2010 ಮಾಡಲ್ ಸೆಕೆಂಡ್ ಓನರ್ ಮ್ಯಾಗ್ನಾ ವೇರಿಯಂಟ್ ಸರ್ ಈ ಗಾಡಿನಲ್ಲಿ AC ಪವರ್ ಸ್ಟೇರಿಂಗ್ ಪವರ್ 4 ಪವರ್ ವಿಂಡೋಸ್ ಬರ್ತದೆ ಗಾಡಿ ನೋಡಬಹುದು ಇದು ಕಸ್ಟಮರ್ ವೆಹಿಕಲ್ ಸರ್ ಇದು ಪಾರ್ಕ್ ಅಂಡ್ ಸೇಲ್ ವೆಹಿಕಲ್ ಗಾಡಿ ತುಂಬಾನೇ ನೀಟಾಗಿ ಕಂಡೀಷನ್ ಅಲ್ಲಿ ಇದೆ ಸರ್ ಈ ಗಾಡಿ ಪ್ರೈಸ್ ಬಂದ್ಬಿಟ್ಟು 2,48,000 ರೂಪಾಯಿಗೆ ಕೊಡ್ತೀನಿ ಇದರಲ್ಲಿ ಸರ್ ಇದು ಬರೀ ಕಮಿಷನ್ಗೋಸ್ಕರ ವ್ಯಾಪಾರ ಮಾಡ್ತಾ ಇದ್ದೀವಿ ಇದು ಕಸ್ಟಮರ್ ಪಾರ್ಕ್ ಅಂಡ್ ಸೆಲ್ ವೆಹಿಕಲ್ ಸರ್ ಇದು ಓಕೆ ಸೊ ಬರೀ ಕಮಿಷನ್ ಕೊಡಿ ಗಾಡಿ ತೊಗೊಂಡು ಹೋಗಿ ಡೈರೆಕ್ಟ್ ಕಸ್ಟಮರ್ ಟು ಕಸ್ಟಮರ್ ಈ ಗಾಡಿ ನಿಮಗೆ ಕ್ಲೋಸ್ ಆಗುತ್ತೆ ನೀವೇನಾರ ಇಂಟ್ರೆಸ್ಟೆಡ್ ಇದ್ರೆ ಡೈರೆಕ್ಟ್ ಆಗಿ ಮುಂದೆ ಬಂದು ಮಾತಾಡಿ ಮತ್ತೆ ಇದರದ್ದು ಇಂಟೀರಿಯರ್ ಕೂಡ ತೋರಿಸಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗಾಡಿ ಕಂಡೀಷನ್ ಗೊತ್ತಾಗ್ಬಿಡ್ತದೆ ಓಕೆ ಸೊ ಹಾಗೆ ನಾನು ನಿಮಗೆ ಒಳಗಡೆ ಇಂಟೀರಿಯರ್ ಕೂಡ ತೋರಿಸ್ತೀನಿ ಸೊ ಗಾಡಿ ನೋಡಿದ್ರೆ ಇಂಟೀರಿಯರ್ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಂಟೀರಿಯರ್ ಯಾವ ರೀತಿ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಮೇಂಟೈನ್ ಆಗಿದೆ ಅಂತ ಹೇಳಿದರೆ ಗಾಡಿ ನೋಡಿದ್ರೆ ಗೊತ್ತಾಗುತ್ತೆ ಗಾಡಿ ತುಂಬಾ ಕಡಿಮೆ ಯೂಸ್ ಆಗಿದೆ ಅಂತ ಸೊ ಪರವಾಗಿಲ್ಲ ನೀವು ನಾನು ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟಾಗಿ ಬನ್ನಿ ಕಸ್ಟಮರ್ನ ಮುಂದೆ ಕೂರಿಸಿ ಬರೀ ಕಮಿಷನ್ ಮೇಲೆ 2% ಕಮಿಷನ್ ಮೇಲೆ ಈ ಗಾಡಿನ ಕ್ಲೋಸ್ ಮಾಡಿ ಕೊಡಿಸ್ತಾರೆ ಸರ್ ಹಾಗೆ ನಿಮ್ಮ ಹತ್ರ ಒಂದು ಎಲೆಕ್ಟ್ರಿಕ್ ಗಾಡಿ ಕೂಡ ಇರುತ್ತೆ ಏನಿದು ಏನು ಸಮಾಚಾರ ಸರ್ ಇದು ಬಂದ್ಬಿಟ್ಟು ಇದ್ರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು 2015 ಮಾಡಲ್ ಎಲೆಕ್ಟ್ರಿಕಲ್ ವೆಹಿಕಲ್ ಓಕೆ ಸರ್ ಈ ಗಾಡಿ ಪ್ರೈಸ್ ಕೇಳಿದ್ರೆ ನೀವು ಆಶ್ಚರ್ಯ ಆಗ್ಬಿಡ್ತೀರಾ ಒಂದು 2-wheeler ತಗೊಳಕ್ ಹೋದ್ರು 2,00,000 ಕೊಡಬೇಕು ಹೌದು ಅದ್ರಲ್ಲೂ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್ ಇದು ಗಾಡಿ ಬಂದ್ಬಿಟ್ಟು 1,80,000 ರೂಪಾಯಿಗೆ ಕೊಡ್ತೀನಿ ಅದು 4-seater ಗಾಡಿ ಕೊಡ್ತೀನಿ ಸರ್ ನಿಮ್ಗೆ ಕಾರ್ ಒಂದು ಸ್ಮಾಲ್ ಫ್ಯಾಮಿಲಿ 4 ಜನ ಎಲ್ಲಾರ ಹೋಗ್ಬೇಕಂದ್ರೆ ಆರಾಮಾಗಿ ಹೋಗ್ಬೋದು ಆರಾಮಾಗಿ ಹೋಗ್ಬೋದು ಸರ್ ಇವಾಗ ಮಳೆಗಾಲದಲ್ಲಿ ಸಿಟಿಯಲ್ಲಿ ಸರ್ ನೀವು 70 kilometers ಪೆಟ್ರೋಲ್ ಗಾಡಿ ಓಡಿಸ್ಬೇಕು ಅಂತ ಹೇಳಿದ್ರೆ 800 rupees ಪೆಟ್ರೋಲ್ ಆಗ್ಬೇಕು ಹೌದು ಸರ್ ಬರೀ 50 rupees ರೀಚಾರ್ಜ್ ಅಲ್ಲಿ ನಿಮ್ಗೆ 70 kilometers ಓಡಿಸೋ ತರ ಗಾಡಿ ಕೊಡ್ತೀನಿ ಸರ್ 50 rupees ಕರೆಂಟ್ ಖರ್ಚು ಮಾಡಿ ಚಾರ್ಜ್ ಮಾಡಿದ್ರೆ 70 kilometers ಓಡ್ತದೆ ಸರ್ ಓಕೆ ಸೊ ಫ್ಯಾಮಿಲಿನೂ ಸೇಫ್ಟಿ ಇರ್ತದೆ ಒಂದು ಆಟೋದಲ್ಲಿ ಎಲ್ಲಾದರೂ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಏರಿಯಾದಿಂದ 2 kilometers ಓಡಿಸ್ಬೇಕು ಅಂತ ಹೋದ್ರೆ 100 rupees ಕಿತ್ಕೋತಾರೆ 70 rupees ರೀಚಾರ್ಜ್ ಕೊಡಿ ರೀಚಾರ್ಜ್ ಮಾಡಿ ನೀವು 70 kilometers ಓಡಿಸಿ ಸರ್ ಓಕೆ 50 rupees ರೀಚಾರ್ಜ್ 50 rupees ಕರೆಂಟ್ ಖರ್ಚು ಮಾಡಿದ್ರೆ
800 ರೂಪಾಯಿ ಉಳಿಸಬಹುದು ಅಂತ ಹೇಳ್ತಾ ಇದ್ದೀರಾ. 100% ಸರ್. ಸೊ 2 ವೀಲರ್ ದುಡ್ಡಲ್ಲಿ ನೀವು ಕಾರ್ ಕೊಡ್ತಾ ಇದ್ದೀರಾ. ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ ವೆಹಿಕಲ್ ನೋಡ್ತಾ ಇದೀರಲ್ಲ, ವರ್ನಾ ಟ್ರಾನ್ಸ್ಫಾರ್ಮ್, ಏನ್ ಡೀಟೇಲ್ ಸರ್ ಇದು? ಸರ್ ಇದು 2010 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ವೇರಿಯಂಟ್ ಸರ್ ಇದು. ಸಿಟಿಯಲ್ಲಿ ನಿಮ್ಗೆ 18 ಬರ್ತದೆ, ಹೈವೇ 20 ಬರ್ತದೆ. ಓಕೆ ಸರ್, ಬಹಳ ಜನ ಕೇಳ್ತಾ ಇದ್ರು ಲೋ ಬಜೆಟ್ ಅಲ್ಲಿ ಡೀಸೆಲ್ ಗಾಡಿ ಕೊಡಿ ಅಂತ ಹೇಳ್ಬಿಟ್ಟು, ಅವ್ರಿಗಂತ ಹೇಳ್ಬಿಟ್ಟಿನ ಅಡ್ವೊಕೇಟ್ ಗಾಡಿ ತಗೊಬಂದಿದ್ದೀವಿ. ಓಕೆ ಇದು ಬಂದ್ಬಿಟ್ಟು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರ್ತದೆ, ಮತ್ತೆ ಶೋರೂಮ್ ಅಲೈಸ್ ಬರ್ತದೆ, ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತಾರೆ ಸರ್ ಇದಕ್ಕೆ. ಓಕೆ ಸೊ ವರ್ನಾ ಟ್ರಾನ್ಸ್ಫಾರ್ಮ್ 2010 ಮಾಡೆಲ್ ಅಲ್ವಾ? ಹೌದು ಸರ್. AC ಪವರ್ ಸ್ಟೇರಿಂಗ್, ಮಿರರ್ ಅಡ್ಜಸ್ಟ್ಮೆಂಟ್, ಸೆಂಟರ್ ಲಾಕಿಂಗ್, ಆಡಿಯೋ ಮೌಂಟ್ ಕಂಟ್ರೋಲ್, ಟಿಲ್ಸ್ ಆಡಿಯೋ ಮೌಂಟ್ ಕಂಟ್ರೋಲ್ ಎಲ್ಲ ಇರುತ್ತೆ, ಸಾರಿ ಆಡಿಯೋ ಮೌಂಟ್ ಕಂಟ್ರೋಲ್ ಬರಲ್ಲ, ಹಿಲ್ ಸ್ಟೇರಿಂಗ್ ಎಲ್ಲ ಇರುತ್ತೆ. ಸೊ ಸೀಟು ಕೇಳಿದ್ರೆ ನಿಮಗೆ ಸೀಟ್ ಕವರ್ ಮಾತ್ರ ಮೈನರ್ ಆಗಿ ಡ್ಯಾಮೇಜ್ ಇರುತ್ತೆ, ಬಟ್ ನೀ ಸೀಟ್ ಒಳಗಡೆ ನಿಮಗೆ ಒರಿಜಿನಲ್ ಸೀಟ್ ಇರುತ್ತೆ. ಏನು ನೋಡಿದೆ ಮತ್ತೆ ಇದು ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಸರ್ ಇದು ಬಂದ್ಬಿಟ್ಟು 80,000 ಚೇಂಜ್ ಓಡಿದೆ. ಸರ್ ಇದ್ರ ಆಕ್ಸಿಂಗ್ ಪ್ರೈಸ್ ಬಂದ್ಬಿಟ್ಟು 2,90,000 ಕೇಳ್ತಾ ಇದ್ದಾರೆ. ನಿಮ್ಮ ಕಡೆಯಿಂದ ಅವ್ರು ಯಾರಾದರೂ ಬಂತು ಅಂತ ಹೇಳಿದ್ರೆ 275 ಮಾಡಿಕೊಡ್ತೀನಿ ಸರ್ ಈ ಗಾಡಿ. 275,000 ಮಾಡಿ ಕೊಡ್ತೀರಾ? ಡೀಸೆಲ್ ಗಾಡಿ, ಡೀಸೆಲ್ ಗಾಡಿ ಮೈಲೇಜ್ ಬರುತ್ತೆ. ಓಕೆ ಸರ್.